ಇಚ್ಚ ಸುದೀಪ್ ಅವರ ಮೇಲೆ ಇತ್ತೀಚೆಗೆ ಕೆಲವು ನಿರ್ಮಾಪಕರು ಆಧಾರರಹಿತ ಆರೋಪಗಳನ್ನು ಮಾಡಿದರು. ಇದೀಗ ಇದರ ಹಿಂದಿನ ಮಾಸ್ಟರ್ ಮೈಂಡ್ಗಳ ಹೆಸರುಗಳು ಒಂದೊಂದಾಗಿಯೇ ಆಚೆ ಬರ್ತಾ ಇವೆ. ಇಚ್ಚನ ಅಭಿಮಾನಿಗಳು ಈಗಾಗಲೇ ರೊಚ್ಚಿಗೆದ್ದಿದ್ರು. ಇದೇ ನಿರ್ಮಾಪಕರ ವಿರುದ್ಧ ದೂರು ದಾಖಲಿಸಿದ್ದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ನೀಡಿದರು. ಈ ನಡುವೆ ಶಿವರಾಜ್ ಕುಮಾರ್ ಮತ್ತು ರವಿಚಂದ್ರನ್ ಅವರ ನೇತೃತ್ವದಲ್ಲಿ ವಿವಾದ ಬಗೆಹರಿಸಲು ನಿರ್ಮಾಪಕರ ಸಂಘ ಕೂಡ ಮುಂದಾಗಿತ್ತು. ಆದರೆ ಜಾಕ್ ಮಂಜು ಕಾನೂನು ಹೋರಾಟ ಮಾಡುವ ಸೂಚನೆ ನೀಡಿದರು. ಒಂದಾದರ ಮೇಲೊಂದು ಪ್ರೆಸ್ ಮೀಟ್ ಗಳನ್ನು ಕರೆದಿದ್ದ ನಿರ್ಮಾಪಕರಾದ ಎಂಎನ್ ಕುಮಾರ್ ಮತ್ತು ರೆಹಮಾನ್ ಕಿಚ್ಚನ ಮೇಲೆ ಆರೋಪ ಮಾಡೋದಲ್ಲದೆ ಅವರ ತೇಜೋವಧೆಗೆ ಮುಂದಾಗಿದ್ದರು. ಅದರಲ್ಲೂ ರೆಹಮಾನ್ ವಿಕ್ರಾಂತ್ ರೋಣ ಚಿತ್ರದಿಂದ ನಿರ್ಮಾಪಕ ಜಾಕ್ ಮಂಜು ಅವರಿಗೆ ನಷ್ಟವಾಗಿದೆ. ಇದನ್ನ ಅವರು ನನ್ನ ಬಳಿ ಹೇಳಿಕೊಂಡಿದ್ದಾರೆ ಅಂತ ಹೇಳಿಕೆ ನೀಡಿದ್ರು. ಈ ವಿಚಾರದಿಂದ ಬೇಸರಗೊಂಡಿದ್ದ ನಿರ್ಮಾಪಕ ಜಾಕ್ ಮಂಜು ನಿರ್ಮಾಪಕರ ಸಂಘಕ್ಕೆ ಸುದೀರ್ಘ ಪತ್ರ ಬರೆದು ವಿಕ್ರಾಂತ್ ರೋಣ ನಷ್ಟದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ನನಗೆ ಸುದೀಪ್ ನಾಯಕತ್ವದ ಪ್ಯಾನ್ ಇಂಡಿಯಾ ಸಿನಿಮಾ ವಿಕ್ರಾಂತ್ ರೋಣದಿಂದ ಯಾವುದೇ ನಷ್ಟವಾಗಿಲ್ಲ. ಕೋಟಿಗಟ್ಟಲೆ ಸಂಭಾವನೆ ಪಡೆಯದೆ ಸುದೀಪ್ ಎಂದಿನಂತೆ ನನ್ನ ಕೈ ಹಿಡಿದಿದ್ದಾರೆ. ಅದು ನಮ್ಮ ಮನೆಯ ಸಹೋದರರ ವಿಷಯ. ರೆಹಮಾನ್ ರವರ ಹೇಳಿಕೆಯಲ್ಲಿ ದ್ವಂದ್ವ ಕಾಣುತ್ತಿದೆ. ಸಾವಿರಾರು ಸಲ ಫೋನ್ ಮಾಡಿದರೂ ಅವರ ಕರೆ ಸ್ವೀಕರಿಸದ ನಾನು, ನನಗೆ ವಿಕ್ರಾಂತ್ ರೋಣ ಸಿನಿಮಾದಿಂದ ನಷ್ಟವೇ ಆಗಿದ್ದರೆ ಇದೇ ವ್ಯಕ್ತಿ ಅಂದರೆ ಸಾವಿರಾರು ಕರೆಗಳನ್ನು ಸ್ವೀಕರಿಸದ ರೆಹಮಾನ್ರನ್ನ ಹುಡುಕಿ ನನಗೆ ನಷ್ಟವಾಯಿತು ಎಂದು ಹೇಳಿಕೊಂಡೆನೆ. ಎಷ್ಟು ಹಾಸ್ಯಾಸ್ಪದ ಹೇಳಿಕೆಯಲ್ವೇ. ಅವರಿಗೆ ಕರೆ ಮಾಡಿ ಕಷ್ಟ ಹೇಳಿಕೊಳ್ಳಲು ನನ್ನ ರೆಹಮಾನ್ ಸಂಬಂಧವೇನು? ಇದು ನನ್ನ ಸಹೋದರರಾದ ಸುದೀಪ್ ಮತ್ತು ನನ್ನ ನಡುವೆ ತಂದಿಟ್ಟು ಅಣ್ಣ ತಮ್ಮಂದಿರನ್ನ ಮತ್ತು ಅವರ ಅಭಿಮಾನಿಗಳನ್ನು ನನ್ನಿಂದ ದೂರ ಮಾಡುವ ಕುತಂತ್ರ ಅಲ್ಲವೇ ಎಂದು ಜಾಕ್ ಮಂಜು ಪ್ರಶ್ನೆ ಮಾಡಿದ್ದಾರೆ. ಜಾಕ್ ಮಂಜು ಅವರ ಪ್ರಶ್ನೆಗಳಿಗೆ ರೆಹಮಾನ್ ಕಡೆಯಿಂದ ಇದುವರೆಗೂ ಯಾವುದೇ ಉತ್ತರ ಬಂದಿಲ್ಲ. ಸುದೀಪ್ ಅವರನ್ನ ಈ ರೀತಿ ಟಾರ್ಗೆಟ್ ಮಾಡುತ್ತಿರುವುದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇವೆ ಅನ್ನೋದು ಅಭಿಮಾನಿಗಳ ಸಂದೇಹವಾಗಿತ್ತು. ಇತ್ತೀಚೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ ವೀರಕಪುತ್ರ ಶ್ರೀನಿವಾಸ್ ನೇರವಾಗಿ ಕೋಟಿಗೊಬ್ಬ ಸರಣಿಗಳ ನಿರ್ಮಾಪಕ ಸೂರಪ್ಪ ಬಾಬು ಕಡೆ ಬೆರಳು ಮಾಡಿದ್ರು. ಈ ಎಲ್ಲಾ ವಿವಾದಗಳಿಗೆ ಸೂರಪ್ಪ ಬಾಬು ಅವರೇ ಕಾರಣ ಅಂತ ತಮ್ಮ ಮುಂದೆ ನಡೆದ ಕೆಲವು ಘಟನೆಗಳನ್ನ ಹಂಚಿಕೊಂಡಿದ್ದಾರೆ. ಒಂದು ಸಮಯದಲ್ಲಿ ಕೋಟಿಗೊಬ್ಬ 2 ಚಿತ್ರದಿಂದ ನಷ್ಟವಾದ ಕಾರಣ ಕೋಟಿಗೊಬ್ಬ 3 ಮಾಡಲು ಸೂರಪ್ಪ ಬಾಬು ಅವರಿಗೆ ಸುದೀಪ್ ಕಾಲ್ ಶೀಟ್ ಕೊಟ್ಟು ಸಹಾಯ ಮಾಡಿದ್ರಂತೆ. ಆಗ ಖುದ್ದು ಸೂರಪ್ಪ ಬಾಬು ಅವರೇ ಸುದೀಪ್ ಅವರು ಕೂಡ ವಿಷ್ಣುವರ್ಧನ್ ಅವರಂತೆ ದೊಡ್ಡ ಮನುಷ್ಯ ಅಂತ ಹೊಗಳಿಕೆಯ ಮಾತುಗಳನ್ನು ಆಡಿದ್ರಂತೆ. ಆದರೆ ಇತ್ತೀಚೆಗೆ ವೀರಕಪುತ್ರ ಶ್ರೀನಿವಾಸ್ ಜೊತೆಯಲ್ಲಿ ಇರುವಾಗಲೇ ಇದೇ ಸೂರಪ್ಪ ಬಾಬು ಅನೇಕ ಪತ್ರಕರ್ತರಿಗೆ ಕಾಲ್ ಮಾಡಿ ನಾಳೆ ಸುದೀಪ್ ವಿರುದ್ಧ ಪ್ರೆಸ್ ಮೀಟ್ ಮಾಡ್ತೀವಿ, ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ಸುದೀಪ್ ವಿರುದ್ಧ ನಿರ್ಮಾಪಕರು ಮಾತನಾಡ್ತಾ ಇರುವುದರ ಹಿಂದಿನ ಮಾಸ್ಟರ್ ಮೈಂಡ್ ಇದೇ ಸೂರಪ್ಪ ಬಾಬು ಎನ್ನಲಾಗ್ತಾ ಇದೆ. ಕಷ್ಟದಲ್ಲಿದ್ದಾಗ ಕೈ ಹಿಡಿದಿದ್ದ ಸುದೀಪ್ ಅವರ ವಿರುದ್ಧವೇ ಈಗ ಸೂರಪ್ಪ ಬಾಬು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅನ್ನೋದು ವೀರಕಪುತ್ರ ಶ್ರೀನಿವಾಸ್ ಅವರ ಬೇಸರಕ್ಕೆ ಕಾರಣವಾಗಿದೆ. ಒಟ್ಟಾರೆ ಸುದೀಪ್ ವಿರುದ್ಧ ಆರೋಪ ಮಾಡುತ್ತಿರುವ ನಿರ್ಮಾಪಕರು ಹಿಟ್ ಆ್ಯಂಡ್ ರನ್ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ, ಸೂಕ್ತ ಸಾಕ್ಷಿಗಳನ್ನು ನೀಡಲು ಎಡವುತ್ತಿದ್ದಾರೆ. ಈ ನಡುವೆ ಶಿವರಾಜ್ ಕುಮಾರ್ ತಮ್ಮ ಹುಟ್ಟುಹಬ್ಬದ ದಿನ ಒಂದು ವಾರದಲ್ಲಿ ಎಲ್ಲಾ ಸಮಸ್ಯೆ ಬಗೆಹರಿಸುವ ಸೂಚನೆ ನೀಡಿದ್ರು. ಒಂದೊಂದಾಗಿ ಏನ್ ಸಮಸ್ಯೆ ಬರ್ತದೆ ಒಂದೊಂದಾಗಿ ಕರೆಕ್ಟ್ ಆಗಿ ಎಲ್ಲರೂ ಕೂತ್ಕೊಂಡು ಸಾಲ್ವ್ ಮಾಡ್ಬೇಕು. ಅಷ್ಟೇ, ನನ್ನಿಂದ ಆಗುತ್ತೆ ಅನ್ನೋದಲ್ಲ, ನಮ್ಮಿಂದ ಆಗ್ಬೇಕು ಅಷ್ಟೇ. ಇಲ್ಲ, ಹಾಗಾದ್ರೆ ಸದ್ಯಕ್ಕೆ ನನಗೆ ಒಂದು ಸರ್ಪ್ರೈಸ್ ಸಿಗುತ್ತೆ, ಒಂದು 1 ವೀಕ್ ಸಿಗುತ್ತೆ. ಅಂದರೆ ಫಸ್ಟ್ ಏನೇ ಮಾಡಿದ್ರು ಕರೆಕ್ಟಾಗಿ ನೀಟಾಗಿ ಅದು ಅಪ್ರೋಚಬಲ್ ಆಗುತ್ತಾ ಅನ್ನೋದನ್ನ ಅನ್ಕೊಂಡು ನಾವು ಹೇಳಬೇಕು. ಬಟ್ ದಟ್ ಪ್ಲಾನ್ ಇಸ್ ಗೋಯಿಂಗ್ ಆನ್, ಐ ಥಿಂಕ್ 100% ಒಂದು ವಾರದಲ್ಲಿ ನಿಮಗೆ. ಏನಂದ್ರೆ ಚಿತ್ರರಂಗ, ಆದರೆ ಸುದೀಪ್ ಆಪ್ತರು ನೀಡಿರುವ ಮಾಹಿತಿಯ ಪ್ರಕಾರ ಯಾವುದೇ ರೀತಿಯ ಮಾತುಕತೆ ಸಂಧಾನ ಮಾಡಿದರೆ ತಪ್ಪು ಮಾಡಿದಂತಾಗುತ್ತದೆ. ಹಾಗಾಗಿ ಸುದೀಪ್ ಅವರು ಕಾನೂನಿನ ಮೂಲಕವೇ ಉತ್ತರಿಸುವ ಸಾಧ್ಯತೆ ಇದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.